ಎಲ್ಲ ಕಡೆ ಇಡೀ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಮಾಡ್ತಾ ಇದೀವಿ, ಮತ್ತ ಆಮ್ಯಾಗೆ ಶಾಸಕರ ಮಟ್ಟದಲ್ಲಿ ತಾಲೂಕದಲ್ಲಿ ಕೂಡ ಮಾಡ್ತಾ ಇದೀವಿ. ತಾಲೂಕು ಅದು ಆಲ್ರೆಡಿ ಯಾವ್ದು ಮತ್ತೆ ಪೂರೈಸಿದ ಮೇಲೆ ಹೇಳುವಂತ ಡ್ಯೂಟಿ ಆಗ್ಬೇಕು, ಜನಕ್ಕೆ ಗೊತ್ತಾಗ್ಬೇಕು. ನಾವು ಮಾಡಿವಂತ ಒಳ್ಳೆ ಕಾರ್ಯಕ್ರಮ ಜನರಿಗೆ ಕೊಟ್ಟಿಗೆ ಕಾರ್ಯಕ್ರಮ ಮಾಡ್ತಾ ಇದೆ. ಯಾರು 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 ಬಿಡಲ್ಲ, ಯಾರು ಬಿಡಲ್ಲ, ಅವ್ರು ಹೇಳ್ತಾರೆ ಬಿಡಲ್ಲ. ಅವ್ರು ಶಾಸಕರಿದ್ದಾರೆ, ಎಲ್ಲಿ ಹೋಗಲ್ಲ, ಇದಾರೆ ನಮ್ಮ ಪಕ್ಷದಲ್ಲಿ, ಇದಾರೆ ಪಕ್ಷದ ಪರವಾಗಿ ನಿನ್ನೆವರೆಗೂ ಮಾತಾಡಿದ್ದಾರೆ, ನಿಮ್ ಮುಂದೆ ಮಾತಾಡಿದಾರೆ, ಮತ್ತೇನು ಮತ್ತೆ ಜಗದೀಶ್ ಶೆಟ್ಟರ್ ಕೇಸ್ ಬೇರೆ, ಬೇರೆ ಬೇರೆ ಕೇಸ್, ಒಂದೊಂದು ಕೇಸ್ ಒಂದು ಹೋಲಿಸ್ಲಿಕ್ಕಾಗಲ್ಲ. ಅವ್ರ ಕೇಸ್ ಬೇರೆ, ಇವ್ರ ಕೇಸ್ ಬೇರೆ, ಕೇಸ್ ಪೇಪರ್ ಬೇರೆ ಬೇರೆ ಇರ್ತಾವೆ. ಡಾಕ್ಟರ್ ಕಡೆ ಒಂದೇ ತರ ಇರೋಲ್ಲ. ಇನ್ನು ಟೈಮ್ ಇದೆ, ಏನು ಅರ್ಜೆಂಟ್ ಏನಿದೆ, ಇನ್ನು ಟೈಮ್ ಇದೆ, ಇನ್ನು ಅವಕಾಶ ಇದೆ. ಒಳ್ಳೆಯವ್ರಿಗೂ ಸಿಗುವಂತ ಅವಕಾಶ ಇದೆಯಾ? ಇಲ್ಲ, ಒಳ್ಳೆಯವ್ರಿಗೆ ಸಾಮರ್ಥ್ಯ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಸಿಗುವಂತ ಅವಕಾಶಗಳು ಮುಂದಿನ ಕಾಲದಲ್ಲಿ ಇದೆ, ಇಲ್ಲ ಅಂತ ಹೇಳಕ್ ಆಗೋಲ್ಲ. ನಾವು ನಮ್ಮ ಹೆಸರು ಕೊಟ್ಟಿದೀವಿ ಅಂತಿಮವಾಗಿ ಹೇಳಿದ್ರೆ, ನಿನ್ನೆ ಹೇಳಿದಿಲ್ಲ, ಅದು ನಮ್ಮ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಇಬ್ಬರಲ್ಲಿ ಯಾರು ಅಂತ ಹೈಕಮಾಂಡ್ ಮಾಡ್ಬೇಕಲ್ಲ, ನಮ್ಮ ವಿಷಯ ನಾವು ಹೇಳಿದೀವಿ, ಯಾರು ಅಂತ ಹೈಕಮಾಂಡ್ ಹೇಳ್ಬೇಕು. ನೋಡೋಣ, ಇನ್ನೊಂದ್ಸಲ ಇನ್ನೊಂದ್ರ ಸುತ್ತಿನ ಚರ್ಚೆ ಆಗ್ಬೇಕು. ಸಿಎಂ ಸೇರ್ದಂಗ ಅರ್ಜಿ ಕೊಟ್ರೆ ಸೇರ್ದಂಗ, ಇನ್ನೊಂದು ಸೇರ್ಬೇಕ ಸೇರ್ದಂಗ. ಹೌದು ಹೌದು, ಪ್ರಕಾಶ್ ಹುಕ್ಕೇರಿ ಯಾವಾಗ ನಿಲ್ಲ ತರ ನಿಲ್ತಾರೆ, ನಿಲ್ತನದಾಗ ನಿಲ್ಲಲ್ಲ ಅವ್ರು, ಅದ್ರ ಡಿ ಕೋರ್ಟ್ ನಮಗೆ ಗೊತ್ತಿದೆ. ಹಂಗೇನಿಲ್ಲ, ಅದು ಏನು ಯಾವ ಹೇಳ್ತಾರ ಅದ್ರ ವಿರುದ್ಧವಾಗಿ ಮಾಡ್ತಾರ ಅವರು, ನಿಲ್ಲಲ್ಲ ಅಂದ್ರೆ ನಿಲ್ತಾರ ಅವ್ರು ಅಷ್ಟೇ. ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ, ಗೆಲ್ಲುದು ಆಮ್ಯಾಗೆ, ಅದು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಅದೆಲ್ಲ ಅಲ್ಲಿ ಬೆಂಗಳೂರಿನಲ್ಲಿ ಸಿಎಂ ಡಿ ಸಿಎಂ ತಯಾರಿ ಮಾಡಿದ್ದಾರೆ, ಯಾವ ನಮ್ಗೆಷ್ಟು ಟ್ಯಾಕ್ಸ್ ಬರಬೇಕು, ಬರಗಾಲ ಪರಿಹಾರ ಕೊಟ್ಟಿಲ್ಲ, ಅಂಕಿಅಂಶ ಅವ್ರ ಕಡೆ ಇದೆ. ನಾವು ಕೂಡ ನಾಳೆ ಹೋಗ್ತಾ ಇದ್ದೀವಿ ಡೆಲ್ಲಿಗೆ, ಎಲ್ಲ ಶಾಸಕರು ಕೂಡ ಹೋಗ್ತಾ ಇದ್ದೀವಿ. ಬೇರೆ ಬೇರೆ ಕೆಲಸ ಇರ್ತಾರೆ, ಕೆಲವರು ಬೆಂಗಳೂರಲ್ಲಿ ಇದ್ದಾರೆ ರಾಜ್ಯಕ್ಕಾಗಿ, ಸೌದಿ ಅವರು ಬೇರೆ, ಅವ್ರು ಕಾಂಟ್ಯಾಕ್ಟ್ ಆಗಿಲ್ಲ, ಡಿ ಸಿ ಅವ್ರು ಹೇಳಿದ್ರು. ಮಿಕ್ಕಿದ್ರ ನಮ್ಮವರಿದ್ದೆ ಮೈಸ್ ತಮ್ಮನವ್ರ ಪಂಚಾಯತ್ ಡೆಲ್ಲಿಗೆ ಹೋಗಿರೋರು ಅಡ್ವಾನ್ಸ್ ಆಗಿ. ಅಶೋಕ್ ಪಟ್ಟಣ್ಣ ಸ್ವಲ್ಪ ಹುಷಾರಿಲ್ಲ, ಪೇಷಂಟ್ ಆಗ್ಯಾರ, ಹಿಂಗಾಗಿ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಸಮಸ್ಯೆ ಇದೆ ಅವ್ರದ್ದು. ಸೊ ನಾವಿದ್ರೆ ಇದ್ದಂಗೆ ಅವ್ರೇನು ಮಾಡ್ದಾರೆ, ಎಲ್ಲ ಬಂದ್ ಆಗ್ಬೇಕು, ಅದೇನ್ ಮಾಡಕ್ ಎಲ್ಲ ಬಂದ್ ಆಗ್ಬೇಕು, ಧ್ವಜಗಳ ಹಾವಳಿ ಬಂದ್ ಆಗ್ಬೇಕು, ಡೆವಲಪ್ಮೆಂಟು ಸಮಾನತೆ ಬರ್ಬೇಕು.